ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ, ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಿಲುವೇನು ಈ ಬಗ್ಗೆ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಈಗಾಗಲೇ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಮಾಜಿ ಸಚಿವ ಸಿ ಟಿ ರವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರತಕ್ಕಂಥದ್ದು, ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಈ ಘಟನೆಗಳೆಲ್ಲ ನಡೆದಿದ್ದು 4-5 ವರ್ಷಗಳ ಹಿಂದೆ ಅಂತ ಕೂಡ ಹೇಳಲಾಗ್ತಾ ಇದೆ. 4-5 ವರ್ಷಗಳ ಹಿಂದೆ ಬಿಜೆಪಿ ಮತ್ತು JDS ಮೈತ್ರಿಯೇ ಆಗಿರಲಿಲ್ಲ. ಹೀಗಿದ್ದ ವೇಳೆಯಲ್ಲಿ ಇದಕ್ಕೆ ಜವಾಬ್ದಾರಿ ಬಿಜೆಪಿ ಹೇಗಾಗತ್ತೆ? ನೇರವಾಗಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಅವರನ್ನು ವಿರೋಧಿಸಿ ಮಾತಾಡ್ತಿರುವಂಥದ್ದು ಯಾಕೆ? ಈ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಮಾಜಿ ಸಚಿವ ಸಿ ಟಿ ರವಿ. ಮಾಧ್ಯಮಗಳಿಗೆ ಎಲ್ಲ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿ ಟಿ ರವಿ. ಬಿಜೆಪಿ ಟಿಕೆಟನ್ನು ಮಾತ್ರ ಬಿಜೆಪಿ ನಾಯಕರು ಕೊಡ್ತಾರೆ, JDSನ ಟಿಕೆಟನ್ನು JDS ನಾಯಕರು ಕೊಡುವಂತಹದ್ದು. ಇಲ್ಲಿ ಇನ್ನೊಂದು ಕೂಡ ಆರೋಪ ಕೇಳಿಬರ್ತಾ ಇರತಕ್ಕಂಥದ್ದು, ಎಲ್ಲ ಒಂದು ಕಡೆ ಮೈತ್ರಿ NDA ಕೂಟವನ್ನು ಸೇರಿಕೊಂಡಿರ್ತಕ್ಕಂಥದ್ದು JDS ಪಕ್ಷ ಮೈತ್ರಿ ಮಾಡಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ. ಈ ಒಂದು ಪ್ರಜ್ವಲ್ ರೇವಣ್ಣನವರ ಈ ಎಲ್ಲ ವಿಚಾರಗಳು ಕೂಡ ಬಿಜೆಪಿ ನಾಯಕರಿಗೆ ಗೊತ್ತಿತ್ತು, ಅವರೇ ಟಿಕೆಟನ್ನು ಕೊಟ್ಟಿದ್ದಾರೆ, ಪ್ರಧಾನಿ ಮೋದಿ ಅವರು ಬಂದು ಪ್ರಚಾರ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಹೊರಿಸಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿರತಕ್ಕಂಥದ್ದು ಸಿ ಟಿ ರವಿ. ಈಗ ಬಿಜೆಪಿ ನಾಯಕರು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂಥದ್ದು ವಾಡಿಕೆ, ಅದೇ ರೀತಿಯಾಗಿ ಕೂಡ ಯಾವೆಲ್ಲ ಬಿಜೆಪಿ ಪಕ್ಷದ ಸ್ಥಾನಗಳಿದೆ ಆ ಸ್ಥಾನಗಳಿಗೆ ಬಿಜೆಪಿಯ ಹಿರಿಯ ನಾಯಕರು ಅದಕ್ಕೆ ಟಿಕೆಟನ್ನು ಕೊಟ್ಟಿದ್ದಾರೆ, ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಇನ್ನು ಮೈತ್ರಿ ಮಾಡಿಕೊಂಡ ಪಕ್ಷದಲ್ಲಿ ಎಲ್ಲವನ್ನೂ ಕೂಡ ಮತ್ತೊಂದು ಪಕ್ಷದ ಅಂದರೆ JDS ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಹಸ್ತಕ್ಷೇಪ ಮಾಡುವಂತಹದ್ದು ಬಿಜೆಪಿಯ ಕೆಲಸ ಅಲ್ಲ. ನಮ್ಮ ಪಕ್ಷದ ಟಿಕೆಟನ್ನು ನಮ್ಮ ಪಕ್ಷದವ್ರು ಕೊಟ್ಟರೆ ಅವರ ಪಕ್ಷದ ಟಿಕೆಟನ್ನು ಅವರು ಹಂಚಿಕೆಯನ್ನು ಮಾಡ್ತಾರೆ. ಈಗಾಗಲೇ ಕೂಡ ಅವರು ಸಂಸದರಾಗಿದ್ದರು, ಹೀಗಾಗಿ ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಅವರಿಗೆ ಕೂಡ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇತ್ತು. ಈಗಾಗಲೇ ಕೂಡ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕೂಡ ಮಾಹಿತಿ ಇತ್ತು. ಈ ನೆಲದ ಕಾನೂನು ಎಲ್ಲರೂ ಕೂಡ ಒಂದೇ, ಯಾರೇ ತಪ್ಪಿತಸ್ಥರಾಗಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅನ್ನೋದನ್ನು ನಮಗೆ ಅರ್ಥ ಮಾಡಿಸ್ಕೊಡ್ಬೇಕಾಗಿದೆ, ಅದನ್ನು ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಈಗಾಗಲೇ ಕೂಡ SIT ತಂಡವನ್ನು ರಚನೆ ಮಾಡಲಾಗಿದೆ, ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಕೂಡ ಮಾಡ್ತಿರ್ತಕ್ಕಂಥದ್ದು. ಕೋರ್ಟ್ನ ಮಹಿಳಾ ನ್ಯಾಯಾಧೀಶರು, ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರನ್ನ ಮಾನಿಟರ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆರೋಪಿಗೆ ಶಿಕ್ಷೆ ಆಗಬೇಕು, ಸರಿತಪ್ಪುಗಳ ಬಗ್ಗೆ ಸರಿಯಾದಂತಹ ವಿಚಾರಣೆ ಆಗಬೇಕು, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿದ್ರೆ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರನ್ನ ಇದರಲ್ಲಿ ಮಾನಿಟರ್ ಮಾಡಬೇಕಾಗತ್ತೆ, ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗತ್ತೆ, ನ್ಯಾಯವನ್ನು ಕೊಡಿಸಬೇಕಾಗತ್ತೆ, ಪಕ್ಷಾತೀತವಾಗಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಮತ್ತೊಬ್ಬ ಒಂದು ನ್ಯಾಯಾಧೀಶರನ್ನು ಸೇರ್ಪಡೆ ಆಗೋದ್ರಿಂದ ಅಥವಾ ನ್ಯಾಯಾಧೀಶರಿಗೆ ಒಂದು ಅಧಿಕಾರವನ್ನು ಕೊಡೋದ್ರಿಂದಾಗಿ ಕೆಲವೊಂದು ಕಡೆ ರಾಜಕೀಯದ ಬಣ್ಣ ಆ ಕಡೆ ತಿರುಗ್ಬೋದೇನೋ, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಿ ಟಿ ರವಿ. ಈ ಬಗ್ಗೆ ನೇರವಾಗಿ ಬಿಜೆಪಿ ಪಕ್ಷದ ಮೇಲೆ, ಬಿಜೆಪಿ ನಾಯಕರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಗಾಕಿದ್ದಾರೆ. ಈ ಒಂದು ಘಟನೆಗಳೆಲ್ಲ ನಡೆದಿರತಕ್ಕಂಥದ್ದು ಸುಮಾರು 4-5 ವರ್ಷಗಳ ಹಿಂದೆ. ಆಗ ಬಿಜೆಪಿ JDS ಎಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿತ್ತು, NDA ಕೂಟವನ್ನು ಸೇರಿಕೊಂಡಿತ್ತು? ಈ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಲ್ವಾ? ಏಕಾಏಕ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನಮ್ಮ ಕೇಂದ್ರ ನಾಯಕರಾದಂತಹ ಅಮಿತ್ ಶಾ ಅವರು. ಅವರು ಕೂಡ ಹೇಳಿದ್ದಾರೆ, ನಾರಿ ಶಕ್ತಿಯನ್ನು ಗೌರವಿಸ್ತೇವೆ, ಮಹಿಳೆಯರನ್ನ ಗೌರವಿಸ್ತೇವೆ, ಅವರಿಗೆ ಅನ್ಯಾಯ ನಡೆದರೆ ಅದರ ವಿರುದ್ಧವಾಗಿ ನಾವು ನಿಂತ್ಕೊಳ್ತೇವೆ, ಅವ್ರಿಗೆ ನ್ಯಾಯ ಕೊಡಿಸ್ತೇವೆ ಅನ್ನುವಂತಹ ಭರವಸೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮೈತ್ರಿ ಮಾಡಿಕೊಂಡ ವಿಚಾರಕ್ಕೆ
ಜೆಡಿಎಸ್ ಏನೇ ಮಾಡಿದ್ರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅಲ್ಲಿರ್ತಕ್ಕಂಥ ನಾಯಕರು ಏನೇ ತಪ್ಪುಗಳನ್ನು ಮಾಡಿದ್ರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನೆಲದ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರ್ತಕ್ಕಂಥದ್ದು, ಅದನ್ನು ಬೆಂಬಲಿಸಬೇಕಾಗತ್ತೆ, ಅದಕ್ಕೆ ತಲೆಬಾಗಬೇಕಾಗತ್ತೆ, ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿಚಾರದ ಬಗ್ಗೂ ಅಷ್ಟೇನೆ, ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರನ್ನ ಒಂದು ಮಾನಿಟರಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಮೂಡಿಸಿ ಹೇಳಿದ್ದಾರೆ. ಜೊತೆಗೆ ಕೆಲವೊಂದು ಕಡೆ ಇದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಥವಾ ಬೇಕು ಅಂತಲೇ ಕೂಡ ಷಡ್ಯಂತ್ರವನ್ನು ರೂಪಿಸಿದ್ದಾರಾ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಚಿವ ಸಿ ಟಿ ರವಿ. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ವಿಷಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ, ಅವ್ರು ಹೇಳಿದ್ರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ, ಉಪ್ಪು ತಿಂದವನಿಗೆ ನೀರು ಕುಡಿಲಿ ಅಂತ ಹೇಳಿ, ಉಪ್ಪು ತಿಂದವನು ನೀರು ಕುಡಿತಾನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನಮ್ಮ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು, ನಾವು ಯಾವತ್ತೂ ನ್ಯಾಯದ ಪರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇಷ್ಟಕ್ಕೂ ಈ ಘಟನೆಗಳೆಲ್ಲ ನಡೆದಿದ್ದು ಅಂತ ಹೇಳ್ತಾ ಇರೋದು, ಈಗ ಎಸ್ ಐ ಟಿ ಮಾಡಿದೆ, ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಈ ಘಟನೆಗಳೆಲ್ಲ ನಡೆದಿದ್ದು 4 ವರ್ಷದಿಂದೆ, 5 ವರ್ಷದಿಂದೆ, 6 ವರ್ಷದಿಂದೆ ಅಂತ ಹೇಳ್ತಾ ಇದ್ದಾರೆ. 6 ವರ್ಷದಿಂದೆ ಜನತಾದಳ ಬಿ ಜೆ ಪಿ ಒಟ್ಟಿರಲೇ ಇಲ್ಲ, ನಾವು ಒಟ್ಟಾಗಿಲ್ಲ. ಅಲ್ಲ ನಿಮಗೆ ನೋಡಿ, ಇದರೊಳಗೆ ಏನು ಅಲ್ಲ, ಒಂದೇನಂದರೆ ಜನತಾದಳದ ಟಿಕೆಟ್ನ ಮೋದಿಯವರು ಕೊಡೋದಲ್ಲ, ಬಿ ಜೆ ಪಿಯ ಟಿಕೆಟನ್ನು ಮಾತ್ರ ಭಾರತೀಯ ಜನತಾ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡ್ ಕೊಡುತ್ತೆ. ಜನತಾದಳದ ಟಿಕೆಟ್ನ ಜನತಾದಳದವ್ರು ಕೊಡ್ತಾರೆ. ನಮಗೂ ಮತ್ತು ಜನತಾದಳಕ್ಕೂ ಆದ ಹೊಂದಾಣಿಕೆ ಅಲ್ಲ, ಒಂದು ನಿಮಿಷ, ನಮಗೂ ಮತ್ತು ಜನತಾದಳಕ್ಕೂ ಆಗೋ ಹೊಂದಾಣಿಕೆ ಕ್ಷೇತ್ರಗಳ ಹೊಂದಾಣಿಕೆ ಮಾತ್ರ. ನಾವು ಅವ್ರಿಗೆ 3 ಕ್ಷೇತ್ರ ಬಿಟ್ಕೊಟ್ವಿ, ಹಾಸನ, ಮಂಡ್ಯ ಮತ್ತು ಕೋಲಾರ. ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಣಯ ಆ ಪಕ್ಷದ ತೀರ್ಮಾನ ಒಂದು. ಮತ್ತು ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರಾಗಿದ್ದರು, ಅವರು ಅವರಿಗೆ ಆ ಹಾಲಿ ಸಂಸದರನ್ನ ಮುಂದುವರಿಸಿದರು ಅವರು. ಇದೇನಾದ್ರು ಪಬ್ಲಿಕ್ ಡೊಮೈನಿಗೆ ಮುಂಚೆ ಬಂದಿತ್ತಾ? ಬಂದಿಲ್ಲ. ಆದರೆ ಈಗ ಬರ್ತಿರೋ ಸುದ್ದಿ ಏನು ಅಂದರೆ, 8 ತಿಂಗಳ ಮುಂಚೆನೇ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇತ್ತು, ಅವರು ಈ ಸಂದರ್ಭಕ್ಕೆ ಉಪಯೋಗಿಸ್ಕೋಬೇಕು ಅಂತ ಆ ಮಾಹಿತಿಯನ್ನು ಬಹಿರಂಗಪಡಿಸ್ದಲೇ ಈ ರಾಜಕಾರಣಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಹರಿದಾಡ್ತಾ ಇದೆ. ಮತ್ತು ನೇರವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದೇನೋ ಒಂದು ಪದ ಉಪಯೋಗಿಸಿದರು, ಮಹಾನಾಯಕರು ಅಂತ. ಅಲ್ತಾನೆ ಮಹಾನಾಯಕರು ಅಂತೇಳಿ ಹೇಳಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಇದೆಲ್ಲ ಒಂದು ಆದರೆ ನಾವೊಂದೇನು ಅಂದರೆ, ಈಗ ಎಸ್ ಐ ಟಿ ರಚನೆಯಾಗಿದೆ, ಈಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು. ಈ ನೆಲದ ಕಾನೂನು ಎಲ್ರಿಗೂ ಒಂದೇ, ಯಬೋದಲ ಯಾರೂ ಇಲ್ಲ. ಎಸ್ ಐ ಟಿ ತನಿಖೆಯನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟರ್ ಮಾಡಲಿ, ಅವರಿಗೆ ರಿಪೋರ್ಟಿಂಗ್ ಆಗಲಿ. ಈಗ ಲೀಕ್ ಆಗ್ತಾ ಇದ್ದಾವೆ, ಸತ್ಯ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ. ಮೊದಲು 20 ಜನ ಸಂತ್ರಸ್ತೆಯರು ಅಂದರು, ಆಮೇಲೆ ಅದು 200ಕ್ಕೋಯ್ತು, 2000ಕ್ಕೋಯ್ತು, ಇನ್ಯಾವುದೋ ಒಂದು ವಾಟ್ಸಪ್ ನ್ಯೂಸು ಅದನ್ನ 40,000ಕ್ಕೆ ಏರಿಸಿತು. ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ, ತನಿಖೆ ನಂತರನೇ ಗೊತ್ತಾಗಬೇಕಾಗಿರೋದು. ಇದನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟರ್ ಮಾಡಿದ್ರೆ ರಾಜಕಾರಣ ನಡುವೆ ಸೇರಿಕೊಳ್ಳಲ್ಲ, ರಾಜಕೀಯ ದುರ್ಬಳಕೆಯೂ ಆಗಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ರಾಜಕೀಯ ದುರ್ಬಳಕೆ ಆಗಬಾರ್ದು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ನೀವು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೆಸಿ.
ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಸ್ಪಷ್ಟವಾಗಿದೆ, ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಜೊತೆಗೆ ಇದು ಈ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಸತ್ಯಾಸತ್ಯತೆಯ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ, ಪರಾಮರ್ಶೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಒಂದು ವಹಿಸಬೇಕು, ಮಹಿಳಾ ನ್ಯಾಯಾಧೀಶರನ್ನು ಮಾನಿಟರಿಂಗ್ ಮಾಡಬೇಕು ಅನ್ನುವಂತಹದ್ದು ಎಲ್ಲ ಒಂದು ಕಡೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಿ ಟಿ ರವಿ. ಜೊತೆಗೆ ಈ ಒಂದು ವಿಚಾರವನ್ನು ಪ್ರಜ್ವಲ್ ರೇವಣ್ಣನವರ ಸಂಸದರಾಗಿರ್ತಕ್ಕಂತಹ ವಿಚಾರವನ್ನು ಇಲ್ಲದೊಂದು ಕಡೆ ಬಿಜೆಪಿಗೆ ತಳುಕು ಹಾಕುವಂಥದ್ದು, ಬಿಜೆಪಿ ನಾಯಕರಿಗೆ ತಳುಕು ಹಾಕುವಂಥದ್ದು ಸೂಕ್ತ ಅಲ್ಲ. ಕ್ಷೇತ್ರದ ವಿಚಾರವಾಗಿ ಕೂಡ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಜೆ ಡಿ ಎಸ್ ನಾಯಕರೇ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಸೂಕ್ತವಾಗಿ ಪರಿಶೀಲನೆ ಆಗಬೇಕು, ತನಿಖೆ ಆಗಬೇಕು, ಆ ನಂತರ ಸ್ಪಷ್ಟನೆ ಸಿಗಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಚಿವ ಸಿ ಟಿ ರವಿ.